ನೀಗಿ ಲಹಿಡಿದ ಹೊಲದಳು ಹಾಡುತ್ತವಳು ವಾಯೋಗಿಯ ನೋಡಲ್ಲಿ ನೀಗಿಲ ಹಿಡಿದ ಹೊಲದಳು ಹಾಡುತ್ತವಳು ವಾಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇಯ ಪರಸಾಧನವು ಕಷ್ಟದೊಳನ್ನವ ದುಡಿವನಿ ತ್ಯಾಗಿ ಷಷ್ಠಿ ನಿಯಮದೊಳಗವನೇ ಭೋಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಲೋಕದಳೇನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ಲೋಕದಳೇನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜಗಳು ದಿಸಲಿ ರಾಜಗಳಲಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವಾಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೀಗಿಲ ಯೋಗಿಯೇ ಲೋಕಕ್ಕೆ ಎನ್ನವನೀಯುವನು ಯಾರೂ ಅರಿಯದ ನೀಗಿಲ ಯೋಗಿಯೇ ಲೋಕಕ್ಕೆ ಎನ್ನವನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಕೌರವ ಕಾಶಿಸದೆ ನೀಗಿಲ ಕುಲದೊಳಗಡಗಿದೆ ಕರ್ಮ ನೀಗಿಲ ಮೇಲೆಯೇ ನಿಂತಿದೆ ಧರ್ಮ ಉಳುವಾಯೋಗಿಯ ನೋಡಲ್ಲಿ ರಾಜ್ಯದಲ್ಲಿ ಮುಂಗಾರು ತಡವಾಗಿ ಪ್ರವೇಶಿಸಿದೆ. ಬಿಫೋರ್ ಜಾಯ್ ಚಂಡಮಾರುತ ಪ್ರಭಾವದಿಂದ ಮುಂಗಾರು ದುರ್ಬಲವಾಗಿ ಜೂನ್ನಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಶೇಕಡ 57% ಮಳೆ ಕಡಿಮೆಯಾಯಿತು. ಇದರ ಪರಿಣಾಮವಾಗಿ ಕೃಷಿ ಕಾರ್ಯಗಳೆಲ್ಲ ಕುಂಠಿತವಾಗಿತ್ತು. ಭತ್ತದ ಸಸಿ ನಾಟಿ ಕಾರ್ಯ ಸುಮಾರು 15 ದಿನ ತಡವಾಗಿ ಆರಂಭವಾಗಿದ್ದು ರೈತರು ತಮ್ಮ ಭತ್ತದ ಗದ್ದೆಗಳಲ್ಲಿ ಕೃಷಿ ಕಾರ್ಯ ಮಾಡುತ್ತಿರುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಪ್ರಸ್ತುತ ಈ ದೃಶ್ಯ ಚಿತ್ರಣವನ್ನು ಶಿರಾಲಿ ಗುಡಿತ್ಲು ಜಾಯ್ಕಾ ಇತ್ಲು ಪ್ರದೇಶದಲ್ಲಿ ಚಿತ್ರೀಕರಿಸಲಾಗಿದೆ. ಇಲ್ಲಿ ರೈತರ ಗದ್ದೆಗಳಿಗೆ ಹೊಂದಿಕೊಂಡಂತೆ ಭೀಮಾ ನದಿ ಹರಿಯುತ್ತಿದ್ದು ನದಿಯ ನೀರು ಗದ್ದೆಗಳಿಗೆ ನುಗ್ಗದಂತೆ ಇಲ್ಲಿ ಕ್ಯಾರ್ಲೈನ್ ತಡೆಗೋಡೆ ನಿರ್ಮಿಸಲಾಗಿದೆ. ಕಳೆದ ವರ್ಷ 2022ರಲ್ಲಿ ಮುಂಗಾರು ಪೂರ್ವ ಮಳೆಯು ಮೇ ತಿಂಗಳಲ್ಲಿ ಸಮೃದ್ಧ ಪ್ರಮಾಣದಲ್ಲಿ ಸುರಿದ ಪರಿಣಾಮವಾಗಿ ಜೂನ್ ತಿಂಗಳಲ್ಲೇ ರೈತರ ನಾಟಿ ಕಾರ್ಯವನ್ನು ಮುಗಿಸಿದ್ದರು ಎಂಬುದು ಇಲ್ಲಿ ಸ್ಮರಣೀಯ ಅಂಶವಾಗಿದೆ. ಕಳೆದ 4-5 ವರ್ಷಗಳಿಂದ ಜಾಗತಿಕ ಹವಾಮಾನ ಬದಲಾವಣೆಯ ಪರಿಣಾಮವಾಗಿ ಮುಂಗಾರು ಮಳೆಯಲ್ಲಿ ವ್ಯತ್ಯಾಸಗಳು ಕಂಡುಬಂದಿದೆ ಎಂದು ಕರ್ನಾಟಕ ರಾಜ್ಯ ವಿಕೋಪ ಉಸ್ತುವಾರಿ ಕೇಂದ್ರ ಮಾಹಿತಿ ನೀಡಿದೆ. ಕರಾವಳಿಯ ಬಹುತೇಕ ಭತ್ತದ ಗದ್ದೆಗಳು ನದಿಯಂಚಿನಲ್ಲಿದೆ. ಮಳೆಗಾಲದ ನೆರೆಯ ಸಂದರ್ಭದಲ್ಲಿ ಈ ಗದ್ದೆಗಳೆಲ್ಲ ನೀರು ತುಂಬಿ ನದಿಯಂತೆ ಕಾಣುವುದು ಸಾಮಾನ್ಯ ಸಂಗತಿಯಾಗಿದೆ. ಈ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರ ತಡೆಗೋಡೆ ನಿರ್ಮಿಸುವ ಕ್ಯಾರ್ಲ್ಯಾಂಡ್ ಯೋಜನೆಗೆ ಕಳೆದ ಬೇಸಿಗೆ ಋತುವಿನಲ್ಲಿ ಚಾಲನೆ ನೀಡಿದೆ. ಭಟ್ಕಳ ತಾಲೂಕಿನ ಶಿರಾಲಿ ವೆಂಕಟಾಪುರ ಮತ್ತು ಕುಕ್ನೀರ್ ತೆಂಗಿನಗುಂಡಿ ಪ್ರದೇಶಗಳಲ್ಲಿ ಕ್ಯಾರ್ಲ್ಯಾಂಡ್ ಯೋಜನೆ ಕಾರ್ಯಗತವಾಗಿದ್ದು ಇದರ ಯಶಸ್ಸಿನ ನಿಖರ ಫಲಿತಾಂಶ ನೆರೆಯ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಅನಾವರಣಗೊಳ್ಳಲಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ರೈತರು ಹಲವಾರು ಕಾರಣಗಳಿಂದಾಗಿ ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಬೇಸಾಯ ನಂಬಿ ಸುಖವಿಲ್ಲ, ಅದನ್ನು ನಂಬಿ ಬದುಕುವುದು ಸಾಧ್ಯವಿಲ್ಲ ಎಂಬಂತಹ ಬೇಸರದ ಮಾತುಗಳು ಕೇಳಿಬರುತ್ತಿವೆ. ಈ ಕಾರಣಗಳಿಂದಾಗಿ ಕರಾವಳಿಯುದ್ದಕ್ಕೂ ಗದ್ದೆಗಳೆಲ್ಲ ತೋಟಗಳಾಗಿ, ಕಾಂಪ್ಲೆಕ್ಸ್ಗಳಾಗಿ, ಸೈಟ್ಗಳಾಗಿ ಪರಿವರ್ತನೆಗೊಂಡಿರುವುದನ್ನು ಗಮನಿಸಬಹುದಾಗಿದೆ. ಭತ್ತದ ಬೇಸಾಯದ ಮುಂದಿನ ಭವಿಷ್ಯವೇನು ಎನ್ನುವ ಬಗ್ಗೆ ಯೋಚಿಸಿದರೆ ಭತ್ತ ಬೇಸಾಯ ಮಾಡುವ ಕೃಷಿ ಭೂಮಿಗಳು ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿರುವ ಕಳವಳಕಾರಿ ವಿದ್ಯಮಾನಗಳು ನಮ್ಮೆದುರು ಅನಾವರಣಗೊಳ್ಳುತ್ತದೆ.
ರೈತರ ಇನ್ನೊಂದು ಸಮಸ್ಯೆ ಎಂದರೆ ಅವರ ಮಕ್ಕಳು ಕೃಷಿ ಬಗ್ಗೆ ಆಸಕ್ತಿ ತೋರದೆ ಬೇರೆ ಉದ್ಯೋಗ ಹಿಡಿಯುತ್ತಿರುವುದು ಇದಕ್ಕೆ ವ್ಯತಿರಿಕ್ತವಾಗಿ ಉಡುಪಿ ಜಿಲ್ಲೆಯಲ್ಲಿ ಬೇಸಾಯ ಮಾಡದೆ ಖಾಲಿ ಬಿಟ್ಟಿರುವ ಗದ್ದೆಗಳಲ್ಲಿ ಕೃಷಿ ಕಾರ್ಯ ನಡೆಸುವ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಚಾಲನೆ ನೀಡಿದೆ ಭಾರತ ಕೃಷಿ ಪ್ರಧಾನವಾದ ದೇಶ ಕೃಷಿಯೇ ಭಾರತದ ಜೀವಾಳ ರೈತರೇ ಭಾರತದ ಬೆನ್ನೆಲುಬು ಪ್ರಸ್ತುತ ಕೃಷಿ ಕ್ಷೇತ್ರವು ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ ಸರ್ಕಾರವು ಆಹಾರ ಭದ್ರತೆ ಸಾಧಿಸುವ ಜೊತೆಗೆ ಕೃಷಿಕರ ಆರ್ಥಿಕ ಸಾಮಾಜಿಕ ಬದುಕನ್ನು ಹಸನಾಗಿಸಲು ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದರೂ ಅವುಗಳೆಲ್ಲ ನಿರೀಕ್ಷಿತ ಫಲಿತಾಂಶಗಳನ್ನು ಒದಗಿಸಿಲ್ಲ ಎಂಬುದು ಸತ್ಯ ವಿಚಾರವಾಗಿದೆ ಕರಾವಳಿಯ ಹೊಲಗದ್ದೆಗಳಲ್ಲಿ ಮುಖ್ಯ ಬೆಳೆಯಾಗಿ ಭತ್ತವನ್ನು ಬೆಳೆಯುತ್ತಾರೆ ಅಕ್ಕಿ ಮುಖ್ಯ ಆಹಾರ ಆಧುನಿಕ ಸಾರಿಗೆ ಸಂಪರ್ಕದ ಕಾರಣದಿಂದಾಗಿ ಪ್ರದೇಶವೊಂದರ ಮುಖ್ಯ ಆಹಾರ ಇನ್ನೊಂದು ಪ್ರದೇಶದಲ್ಲಿ ಸೇರ್ಪಡೆಯಾಗಬಹುದಾದರೂ ಅದು ವಿಶೇಷ ಸಂದರ್ಭದ ಆಹಾರವಾಗಿ ಮಾತ್ರ ಸಲ್ಲಬಹುದೇ ವಿನಃ ಮುಖ್ಯ ಆಹಾರವಾಗಿ ಅಲ್ಲ ಹೀಗಾಗಿ ಕರಾವಳಿ ಪ್ರದೇಶಗಳಲ್ಲಿ ರಾಗಿ ಜೋಳ ಗೋಧಿಗಳು ವಿಶೇಷ ಸಂದರ್ಭಗಳ ಆಹಾರಗಳಾಗಿ ಮಾತ್ರ ಸಲ್ಲುತ್ತದೆ ಕುಚ್ಚಕ್ಕಿ ಮತ್ತು ಮೀನಿಗೆ ಕರಾವಳಿಯಲ್ಲಿ ದೈನಂದಿನ ಊಟದಲ್ಲಿ ಪ್ರಾಧಾನ್ಯತೆ ಇದೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕಳಕಳಿಯ ವಿಜ್ಞಾಪನೆ ಧನ್ಯವಾದಗಳು